ಸರ್, ನಮಸ್ತೆ. ನನ್ನ ಹೆಸರು ನಿತಿನ್ ಅಂತ. ಬೆಳ್ಳೂರು ಕ್ರಾಸ್ ಹತ್ರ ಅಗಚಹಳ್ಳಿ ಅಂತ, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ ಬರ್ತದೆ. ನಾನು ಇವಾಗ ಒಂದು 2 ತಿಂಗಳಾಗಿದೆ ಶೆಡ್ ಮಾಡಿ, ಕುರಿ ಶೆಡ್ ಮಾಡಿ. ನಾನು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ನೋಡ್ತಾನೆ ನಾನು ಈ ಥರ ಶೆಡ್ ಮಾಡೋಕ್ಕೆ ಕಾರಣ ಆಯಿತು. ಅದೊಂದು ರೀಸನ್ ಆಯಿತು. ನಾನು ಸುಧಾಕರ್ ಸರ್ ಹತ್ರ ಟ್ರೈನಿಂಗ್ ಮಾಡಿದ್ದೆ. ಅವರದ್ದು ಸಹ ನಾನು ಯೂಟ್ಯೂಬಲ್ಲೇ ನಾನು ನೋಡಿ ಇದು ಮಾಡಿದ್ದು. ಅವ್ರ ಹತ್ರ ಟ್ರೈನಿಂಗ್ ಮಾಡಿದ್ಮೇಲೆ ಈ ಥರ ಹೈ ಬಜೆಟಲ್ಲಿ ಶೆಡ್ ಮಾಡಿದ್ದೀನಿ. ತೀರಾ ಏನು ಅಂಥ ದೊಡ್ಡ ಲೆವೆಲಲ್ಲಿ ಏನು ಮಾಡಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಮುಂಚೆ ಎಲ್ಲ ನಾನು ಆಲ್ರೆಡಿ ಒಂದು 7-8 ವರ್ಷದಿಂದ ನಾನು ಸುಮಾರಾಗಿ ಸಾಕ್ತಾ ಹೋಗ್ತಿದ್ದೆ. ನನಗೆ ಪ್ರಾಣಿಗಳಂದರೆ ಇಷ್ಟ. ಕುರಿ, ಕೋಳಿ, ನಾಯಿ ಆಗಿರ್ಬೋದು, ಏನೇ ಆಗಿರ್ಬೋದು ನನಗಿಷ್ಟ. ಆದ್ದರಿಂದ ನನಗೆ ಇದೊಂದು ಶೆಡ್ ಮಾಡೋಕ್ಕೆ ಕಾರಣ ಸುಧಾಕರ್ ಸರ್ರು ಆಗಿರ್ಬೋದು. ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡಿದ್ದೀನಿ. ನಾನು ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡ್ಮೇಲೆ ಈ ಶೆಡ್ ಮಾಡೋಕ್ಕೆ ನನಗೆ ಅನುಕೂಲ ಆಯಿತು. ಹೇಗೆ ಏನು ಅಂತ ಎಲ್ಲ ತಿಳ್ಕೊಂಡೆ, ನೋಡಿದೆ, ಟ್ರೈನಿಂಗ್ ಮುಗಿಸ್ದೆ. ನಾನು ಮೇವು ಏನಾಗಿರ್ಬೋದು, ಏನು ಹಾಕ್ಬೋದು, ಯಾವ ಥರ ಮೆಡಿಸಿನ್ಸ್ ಆಗಿರ್ಬೋದು, ಏನು ಟ್ರೀಟ್ಮೆಂಟ್ ಮಾಡ್ಬೋದು, ಯಾವ ಕಾಯಿಲೆಗೆ ಯಾವ ಇದಕ್ಕೆ ಔಷಧಿ, ಏನು ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಔಷಧಿ ಮಾಡ್ಬೋದು, ಮೆಡಿಸಿನ್ ಮಾಡ್ಬೋದು ಅಂತ ನನಗೆ ಟ್ರೈನಿಂಗ್ ನೀಟಾಗಿ ಮಾಡಿಕೊಟ್ರು. ಅವರು ಒಂದು ರೀತಿಯಲ್ಲಿ ಕಾರಣನೇ ನನಗೆ. ಅವರಿಂದನೇ ಹೆಚ್ಚು ಕಮ್ಮಿ ಈಗ ಅವ್ರಿಗೆ ಟ್ರೈನಿಂಗ್ ಮುಗಿಸ್ಬಿಟ್ಟು ನನಗೆ ಈಗ ಟ್ರೈನಿಂಗ್ ಮುಗಿದೋಯ್ತು ಅಂದ್ಬಿಟ್ಟು ಸುಮಾರು ಜನ ಸಾಕು ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಅವ್ರು ಆ ಥರ ಅಲ್ಲ. ನಾನು ಯಾವಾಗ ಫೋನ್ ಮಾಡಿದ್ರು ಎನಿ ಟೈಮ್ ಯಾವಾಗ ಮಾಡಿದ್ರು ನಾನು ಇದ್ದೀನಿ, ಏನು ಮಾಡಿಕೊಡ್ತೀನಿ ನಾನು ಅಂತ ಎಲ್ಲ ಹೇಳಿದ್ದಾರೆ ನನಗೆ. ಈಗಲೂ ಮಾಡಿಕೊಡ್ತಾ ಇದ್ದಾರೆ. ಅವರು ವಿಸಿಟು ಮಾಡಿದ್ದಾರೆ ನಮಗೆ ಸುಮಾರು ಸರಿ. ಟ್ರೈನಿಂಗ್ ಇದಕ್ಕೆ ಶೆಡ್ಡಿಗೆ ವಿಸಿಟ್ ಮಾಡಿದ್ದಾರೆ. ಹಿಂಗೆ ಹಿಂಗೆ ಈ ಥರ ಮಾಡು, ಈ ಥರ ಮಾಡು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ ನನಗೆ. ನಮ್ಮಲ್ಲಿ ಈಗ ಒಂದು 30 ಇದ್ದಾವೆ, ಆಡು ಕುರಿ ಎಲ್ಲ ಸೇರಿ 30 ಇದ್ದಾವೆ. ಅದನ್ನು ಇವಾಗ ಇದು ಮಾಡ್ತಾ ಇದ್ದೀನಿ, ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮಲ್ಲಿ ಮೇವು ಈಗ ಸದ್ಯಕ್ಕೆ ನಾನು ಕುದುರೆ ಮೆಂತೆ, ಬೇಲಿ ಮೆಂತೆ ಎಲ್ಲ ಹಾಕಿದ್ದೆ. ಅದು ಮಳೆ ಒಂದು ಹೆಚ್ಚಾಗಿ ಮಳೆ ಬಂದಿರೋ ಕಾರಣ ಅದು ಕೊಳತೋಗಿದೆ. ಅದಕ್ಕೋಸ್ಕರ ರಾಗಿ ಹುಲ್ಲನ್ನೇ ಹಾಕ್ತಾಯಿದ್ದೀನಿ ಇವಾಗ. ರಾಗಿ ಹುಲ್ಲು, ಹುಳ್ಳಿ ಒಟ್ಟು ಹಾಕ್ತಾಯಿದ್ದೀನಿ. ತಿಂಡಿ ಜೋಳ, ಅಕ್ಕಿ ನುಚ್ಚು, ಹಿಂಡಿ ಆ ಥರದ್ದು ಕೊಡ್ತಾಯಿದ್ದೀನಿ. ಮತ್ತು ಮಿಕ್ಸ್ ಫೀಡ್ ಮಾಡ್ಕೊಂಡಿದ್ದೀನಿ ನಾನು, ಅದನ್ನು ಕೊಡ್ತಾಯಿದ್ದೀನಿ ಟಗರುಗಳಿಗೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಅವ್ರು ಏನು ಹೇಳಿದಾರೆ ಅದೇ ಥರ ಫೀಡ್ ಮೇಂಟೈನ್ ಮಾಡ್ತಾಯಿದ್ದೀನಿ, ಅಷ್ಟೇ ಕೊಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ನನಗೇನು ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ ಸದ್ಯಕ್ಕೆ. ಈಗ ಇದಕ್ಕೆ ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ. ಇಲ್ಲೇ ನಾನು ಎಲ್ಲ ಮಟನ್ಗೆಲ್ಲ ಅನುಕೂಲ ಇದೆ, ಎಲ್ಲ ತಗೋತಾರೆ. ನಾನೇ ಕುಯಿಸೋದಾಗಿರ್ಬೋದು, ಕಣ್ಣು ಮುಚ್ಕೊಂಡು ತಗೊಂತಾರೆ. ಎಲ್ಲಿ ತೊಂದರೆ ಇಲ್ಲ ಇಲ್ಲಿ. ಮಾರ್ಕೆಟಿಂಗ್ ಏನು ಅವಶ್ಯಕತೆ ಇಲ್ಲ ಇಲ್ಲಿ. ನಾನು ಹೋಗಿ ಮಾರತಕ್ಕಂಥದ್ದು ಅಥವಾ ಇನ್ನೊಂದಾಗಿರ್ಬೋದು ಏನು ಅವಶ್ಯಕತೆ, ಏನು ನಾನೇ ಹೋಗಬೇಕು ಅನ್ನೋದು ಏನಿಲ್ಲ. ಇಲ್ಲೇ ಬಂದು ತೊಗೊಂಡೋಗ್ತಾರೆ, ಹಬ್ಬ ಆಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ನಮ್ಮಲ್ಲಿ ಟಗರುಗಳಿಗಿಂತ ವಾತಗಳಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಆದ್ದರಿಂದ ಸುಮಾರು ವಾತ ಸಾಕಿದ್ದೀನಿ, ಒಂದು 20 ಇದ್ದಾವೆ ವಾತ ಸಾಕಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತಿದ್ದೀನಿ, ನೋಡೋಣ. ನಮ್ಮ ಕೈಲಾದರೆ ಮಾಡ್ಕೊಡ್ತೀನಿ. ಶೆಡ್ ಮಾಡೋದಕ್ಕೆ ಮುಂಚೆ ನಂದು ಕೆಳಗಡೆನೇ ಫ್ಲೋರಿಂಗಲ್ಲೇ ಶೆಡ್ ಇದ್ದಿದ್ದು. ನನಗೆ ಅಲ್ಲಿ ಒಂದು 20 ಸಾಕಿದ್ದೆ ಆವಾಗಲೂ. ಅಂತ ನನಗೆ ಈಗ ಡ್ಯೂಟಿ ಮಾಡ್ತಾಯಿದ್ದೀನಿ ನಾನು, BGS ಸಂಸ್ಥೆಲೇ ವರ್ಕ್ ಮಾಡ್ತಾ ಇರೋದು. ಹಾಗಾಗಿ ನನಗೆ ಕಸ ಗುಡ್ಸೋಕ್ಕೆಲ್ಲ ಹಿಂಸೆ ಆಗೋದು. ಡೈಲಿ ಗುಡ್ಸ್ಕೋಬೇಕು, 2 ಸರಿ 3 ಸರಿ ಗುಡ್ಸ್ಕೊಬೇಕು, ಅದಕ್ಕೆ ಹಿಂಸೆ ಆಗೋದು. ನಾನೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ನಾನು ಒಂದು ಈ ಥರ ಶೆಡ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಟ್ರೈನಿಂಗೆಲ್ಲ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಸುಧಾಕರ್ ಸರ್ ಅವ್ರದ್ದು ಲೈವ್ ವೀಡಿಯೋಲೆಲ್ಲ ನೋಡಿದ್ದೀನಿ ನಾನು ಯೂಟ್ಯೂಬಲ್ಲಿ. ಆ ವೀಡಿಯೋ ನೋಡೇ ಈ ಥರ ಶೆಡ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಅಂದರೆ ನಾವು ಸುಮ್ಮನೆ ನೋಡ್ಬಿಡ್ಬೋದು, ನಾವು ಹೋಗಿ ಲೈವಾಗಿ ನೋಡಿದಾಗಲೇ ಅಲ್ಲಿ ಏನು ಎತ್ತ ಅಂತ ವಾತಾವರಣ ಹೇಗಿದೆ ಅಂತ ಗೊತ್ತಾಗೋದು ಆವಾಗಲೇ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೆಡ್ಡು. ಒಂದು ಚಿಕ್ಕ ಬಜೆಟಲ್ಲಿ ಯಾವ ಥರ ಶೆಡ್ನ, ಹೈಟೆಕ್ ಶೆಡ್ನ ನಿರ್ಮಾಣ ಮಾಡ್ಬೋದು ಅಂತ ತೋರಿಸಿದ್ದಾರೆ, ಮಾಡಿದ್ದಾರೆ. ಮೀನು ಸಾಕಾಣಿಕೆದು ಹೇಳ್ಕೊಟ್ಟಿದ್ರು ನನಗೆ, ನಾನು ಮಾಡಬೇಕು. ಈಗ ಸದ್ಯದ ಮಟ್ಟಿಗೆ ಇಲ್ಲ, ಇನ್ನೊಂದು 5-6 ತಿಂಗಳು ಕಳ್ಕೊಂಡು ಅದನ್ನು ಮಾಡಬೇಕು ಅಂತಿದ್ದೀನಿ. ತಿಲಿಪಿ ಆ ಫಿಶ್ ಬಗ್ಗೆ ತಿಳಿಸ್ಕೊಟ್ಟಿದ್ರು, ಅದನ್ನು ಭಾಳ ಡಿಮ್ಯಾಂಡ್ಸ್ ಇದೆ ಆ ಫಿಶ್ ಇದರಲ್ಲಿ, ಅದನ್ನು ಮಾಡಬೇಕು ಅಂತಿದ್ದೀನಿ. ಟ್ರೈನಿಂಗ್ ಹೋಗಿ 3 ಮಂತ್ಸ್ ಆಯಿತು, ನಾನು 3-4 ಮಂತ್ಸ್ ಆಯಿತು. ಈ ಶೆಡ್ಡು ಬಿಲ್ಡ್ ಮಾಡಿ 2 ಮಂತ್ಸ್ ಆಗಿದೆ. ನಾನು ಟ್ರೈನಿಂಗ್ ತೊಗೊಂಡು ಬಂದೆ ಶೆಡ್ ಮಾಡಿರೋದು. ಟ್ರೈನಿಂಗಲ್ಲಿ ಅದೇ ಈಗ ಯಾವ ಥರ ಈಗ ಇದು ಮಾಡೋದು, ಬೆಳೆಸ್ಕೊಂಡು ಹೋಗೋದು ಯಾವ ಥರ, ಯಾವ್ಯಾವ ಫೀಡ್ ಹಾಕಬೇಕು, ಏನೇನು ಕಾಲಕಾಲಕ್ಕೆ ಯಾವ ಲಸಿಕೆಗಳು ಹಾಕಬೇಕು, ಎಲ್ಲದೂ ಟ್ರೈನಿಂಗ್ ಮಾಡಿದ್ದಾರೆ. ಟ್ರೈನಿಂಗ್ ಅಂತ ಅಂದರೆ ಈಗ ಲೈವ್ ಸುಮಾರು ವೀಡಿಯೋಸ್ ನೋಡ್ತಿದ್ದೆ ನಾನು ಯೂಟ್ಯೂಬಲ್ಲಾಗಲಿ ಎಲ್ಲರೂ ಆಗಲಿ ಸುಮಾರು ವೀಡಿಯೋಸ್ ನೋಡ್ತಿದ್ದೆ. ಅವ್ರದ್ದು ವೀಡಿಯೋ ನೋಡಿ ನನಗೆ ಭಾಳ ಇನ್ಸ್ಪೈರ್ ಆಯಿತು. ಇಲ್ಲಿ ಯಾಕೆ ಟ್ರೈನಿಂಗ್ ಮಾಡಬಾರ್ದು ನನಗೀಗ ಇಲ್ಲೇ ಅವರು ತುರುವೇಕೆರೆ ಹತ್ರ ಪಕ್ಕ ಆಲ್ದಳ್ಳಿ ಅಂತ ಅಲ್ಲೇ ಇರೋದು, ನನಗೆ ನಿಯರ್ ಆಗುತ್ತೆ. ಅವ್ರದ್ದೊಂದು ಸುಮಾರು ವೀಡಿಯೋಸ್ ನೋಡಿದ್ದೀನಿ ನಾನು, ಅದರಿಂದ ನಾನು ಇನ್ಸ್ಪೈರ್ ಆಗಿ ಅವ್ರ ಹತ್ರ ಮಾಡಬೇಕು. ಆಮೇಲೆ ಅವ್ರ ಕಮೆಂಟ್ಸ್ ಬಾಕ್ಸಲ್ಲಿ ನಾನು ಕಮೆಂಟ್ಸ್ ಎಲ್ಲ ಓದ್ತಾ ಇದ್ದೆ ಹೇಗೆ ಏನು ಅಂತ. ಈ ಸುಮಾರು ಜನ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡಿರೋರು ಕಮೆಂಟ್ಸ್ ಎಲ್ಲ ನೋಡಿ ನಾನು ಅವ್ರ ಹತ್ರನೇ ಇದೆಲ್ಲ ಮಾಡಿ ಟ್ರೈನಿಂಗೆಲ್ಲ ಮಾಡಿ
ಇವತ್ತಿಗೂ ನನಗೆ ಅವ್ರಿಗೇನಾದ್ರು ಈ 24/7 ಇದ್ದಂಗೆ ಅವರು ಯಾವತ್ತು ಫೋನ್ ಮಾಡಿ ಏನೇ ಕೇಳಿದ್ರು ಇಲ್ಲ ಅಂತ ಅಂದಿಲ್ಲ, ಫೋನ್ ರಿಸೀವ್ ಮಾಡ್ದಲ್ಲೇ ಹೋಗಿಲ್ಲ, ಎಲ್ಲ ನಾನು ಮಾಡ್ಕೊಡ್ತೀನಿ, ಮಾರ್ಕೆಟಿಂಗು ನಾನು ಮಾಡ್ಕೊಡ್ತೀನಿ. ಈವನ್ ನನಗೆ ಇವಾಗ ಎಳಗ ಮರಿಬೇಕು, ಟಗರು ಮರಿಗಳು ಬೇಕೀಗ. ಈಗ ಅವ್ರಿಗೆ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಇನ್ನು 2 ಡೇಸಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ನನಗೆ ತಿಳಿಸ್ಕೊಡ್ತಾರೆ, ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಹೇಳ್ತಾರೆ, ಹಾಕ್ತಾರೆ, ವಾಟ್ಸಪ್ ಮಾಡ್ತಾರೆ. ನಾನು ಹೋಗಿ ಸೆಲೆಕ್ಷನ್ ಮಾಡಿ ಮರಿ ತಗೊಬರ್ತೀನಿ. ಟ್ರೈನಿಂಗಲ್ಲಿ ಈಗ ಸುಧಾಕರ್ ಸರ್ ನನ್ನ ಬ್ಯಾಚ್ ಏನಿತ್ತು ಆ ಟ್ರೈನಿಂಗಲ್ಲಿ ನಾನೇ ಜಾಸ್ತಿ ಡೌಟ್ಸ್ಗಳು ಕೇಳಿದ್ದು, ಹಿಂಗೆ ಯಾವ ಥರ, ಇದು ಯಾವ ಥರ, ಇದು ಯಾವ ಥರ ಅಂತ ನನಗೆ ಸುಮಾರು ಡೌಟ್ಸ್ಗಳಿದ್ವು, ಅದೆಲ್ಲ ಕ್ಲಾರಿಫೈ ಮಾಡ್ಕೊಂಡಿದ್ದು. ಆದರೆ ನನಗೆ ET PPR HS ಈ 3 ಇಂಜೆಕ್ಷನ್ಸು ನಮ್ಮಲ್ಲಿ ಸರೌಂಡಿಂಗಲ್ಲಿ ಕಡಿಮೆ, ಈಗ ಕೇಳೇ ಇರಲಿಲ್ಲ ನಾವು ಆ್ಯಕ್ಚುಲಿ ಯಾವ್ಯಾವ ಥರ ಎಷ್ಟೆಷ್ಟು ದಿನಕ್ಕೆ ಒಮ್ಮೆ ಮಾಡಿಸ್ಬೇಕು, ಫಸ್ಟ್ ET ಮಾಡಿಸ್ಬೇಕಾ, PPR ಮಾಡಿಸ್ಬೇಕಾ, HS ಮಾಡಿಸ್ಬೇಕಾ ಅಂತ ಎಲ್ಲ ಥರದ ಟ್ರೈನಿಂಗು ಕೊಟ್ಟಿದ್ದಾರೆ. ಅಲ್ಲಿ ಅವರು ಟಗರುಗಳನ್ನೂ ಸಾಕಿದರು, ವಾತಗಳನ್ನೂ ಸಾಕಿದರು, ಯಾವ ಥರ ಫೀಡ್ ಹಾಕಿದ್ರೆ ಯಾವ ಥರ ಬರ್ತದೆ, ಬೆಳಗ್ಗೆ ಹೊತ್ತು ಏನೇನು ಫೀಡ್ ಹಾಕಬೇಕು, ಟೈಮಿಂಗ್ ಅದೆಲ್ಲನೂ ಹೇಳ್ಕೊಟ್ಟಿದ್ದಾರೆ ನನಗೆ. ಅದೇ ಥರ ನಾನು ಮಾಡಿದೆ. ಮಾರ್ಕೆಟಿಂಗು ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ ಅಂತ ಹೇಳಿದರು. ಇದೇ ಅದೇ ರೀತಿ ಇದ್ದಾರೆ ಅವರು ಸಹ ಸುಮಾರು ಸರಿ ನನಗೆ, ಅವರಿಗೆ ಅವ್ರಿಗೆ ಅಕ್ಕಪಕ್ಕದಲ್ಲಿ ಲೋಕಲ್ ಏನಾದ್ರು ಬೇಕು ಅಂತ ಅಂದರೆ ನನಗೂ ಫೋನ್ ಮಾಡಿರೋ ಕಾರಣಗಳು ಉಂಟು, ಉದಾಹರಣೆಗಳು ಉಂಟು. ನನಗೆ ಫೋನ್ ಮಾಡಿ ಮರ ಇದು ಬೇಕು, ಈ ಥರ ಇದಾವ ಅಂತ ನಾನು ನನ್ನ ಕೈಲಾದಷ್ಟು ಹೇಳಿದ್ದೀನಿ ಅವರಿಗೆ. ಇವಾಗ ಇನ್ನು ಇದರಲ್ಲಿ ಏನು ತೊಂದರೆ ಇಲ್ಲ, ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ ಸರ್. ನಾನ್ ವೆಜ್ಗೆ ಅದು ಕುರಿ ಆಗಿರ್ಬೋದು, ಆಡಾಗಿರ್ಬೋದು, ಏನಾಗಿರ್ಬೋದು, ಆ ಎರಡಕ್ಕೂ ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ. ಇಲ್ಲಿ ನಮ್ಮ ಸರೌಂಡಿಂಗ್ ಲೋಕಲಲ್ಲಿ ಏನು ತೊಂದರೆ ಇಲ್ಲ, ಬೇರೆ ಕಡೆ ಏನೋ ಗೊತ್ತಿಲ್ಲ, ಇಲ್ಲಿ ನಮ್ಮದಕ್ಕೆ ಏನು ತೊಂದರೆ ಇಲ್ಲ. ಟ್ರೈನಿಂಗ್ ಒನ್ ಡೇ ಅಷ್ಟೇ ನಮಗೆ, ಒನ್ ಡೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಟ್ರೈನಿಂಗ್ ಮಾಡಿದ್ರು. ಪ್ರಾಕ್ಟಿಕಲ್ಲಾಗಿ ಕೊಟ್ಟರು, ಥಿಯರಿಯಾಗಿ ಕೊಟ್ಟರು, ಫಸ್ಟ್ ಥಿಯರಿ ಕೊಡ್ತಾರೆ ಆಮೇಲೆ ಪ್ರಾಕ್ಟಿಕಲ್ ಕೊಡ್ತಾರೆ, ತುಂಬಾ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ನಮಗೆ. ಈಗ ಶೆಡ್ಡು ನಂದು 19:39 ಇದೆ, ಮುಂದ್ಗಡೆ ಚಿಕ್ಕದಾಗಿ ಒಂದು ಶೆಡ್ಡು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದೀನಿ, ಅದು 200 ಮರಿಗಳಿಗೋಸ್ಕರ ಅಂತ ಮಾಡ್ಕೊಂಡಿದ್ದೀನಿ. 19:39 ಇದೆ ಶೆಡ್ ವಿಸ್ತೀರ್ಣ. ಖರ್ಚು ಒಂದು 6.5-7 ಲಕ್ಷ ರೂಪಾಯಿ ಖರ್ಚಾಗಿದೆ ಶೆಡ್ಡಿಗೆ. 100 ಮರಿ ಕಟ್ಬೋದು, 100 ಮರಿ ಆರಾಮಾಗಿ ಮೇಯಿಸ್ಬೋದು, ಏನು ತೊಂದರೆ ಆಗಲ್ಲ. ಈಗ ನಮ್ಮಲ್ಲಿ ನಾಟಿ ವಾತಗಳಿದ್ದಾವೆ, ಎಳಗ ಕೆಂಗುರಿಗಳಿದ್ದಾವೆ 2, ಟಗರುಗಳು ಈಗ ಸದ್ಯಕ್ಕೆ ನಮ್ಮ ಹತ್ರ 30 ಇದ್ದಾವೆ, 200 ಇದ್ದಾವೆ. ನಾನೆಲ್ಲ ಸಂತೆಲೆ ತೊಗೊಬಂದಿದ್ದು, ಅದನ್ನು ಮಳವಳ್ಳಿಲಿ ತೊಗೊಬಂದಿದ್ದು 200ನ, ಇದೆಲ್ಲ ಸಂತೆಲೆ ತೊಗೊಬಂದಿರೋದು. ಅದೇ ಮರಿ ಉದ್ದ ಬೀಸು ಹೇಗಿದೆ, ಮರಿ ಆ್ಯಕ್ಟಿವ್ನೆಸ್ ಹೇಗಿದೆ, ಚುರುಕಾಗಿದೆಯಾ, ಮಂಕಾಗಿದೆಯಾ, ಮಲ್ಕ್ ಮಾಡ್ತಾ ಇದೆಯಾ ಅಂತ ಎಲ್ಲ ಎಲ್ಲ ಯಾವ್ಯಾವ ಥರ ಟ್ರೈನಿಂಗ್ ಮಾಡಿದ್ದಾರೆ ಅದನ್ನೆಲ್ಲ ತಲೆ ಇಟ್ಕೊಂಡೆ ನಾನು ಸೆಲೆಕ್ಷನ್ ಮಾಡೋದು. ಸೆಲೆಕ್ಷನ್ನು ಇವಾಗ ನಾನು ಲಾಸ್ಟು ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಒಂದು 10-11 ವಾತ ಮರಿ ತಂದಿದ್ದೆ, ವಾತಗಳು ತಂದಿದ್ದೀನಿ. ಸಂತೆ ಅಲ್ವಾ, ಎಲ್ಲರ ಹತ್ರ ಯಾವ್ಯಾವ ನನಗೆ ಬೇಕಾಗಿರೋ ಸೆಲೆಕ್ಷನ್ ಮರಿಗಳು ಯಾವ್ಯಾವ್ದಿದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ತಂದಿರೋದು. ನನ್ನ ಫ್ರೆಂಡ್ ಕರ್ಕೊಂಡೋಗಿದ್ದೆ, ಅವನು ಸ್ವಲ್ಪ ಅನುಭವಿಸ್ದ ಅದರಲ್ಲಿ, ಹಂಗಾಗಿ ಅವನು ಸೆಲೆಕ್ಷನ್ ಮಾಡಿ. ಈಗ ನನಗೆ ಮರಿಗಳಿಗೆ 6,800 ರೂಪಾಯಿ ಬಿದ್ದಿದೆ ಫುಲ್ಲು, ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಎಲ್ಲ ಸೇರಿ 6,800 ರೂಪಾಯಿ ಬಿದ್ದಿದೆ. 10 ವಾತಗಳಿದ್ದಾವೆ, ಅವೆಲ್ಲ ಒಂದು 4-4.5 ಮಂತ್ಸ್ ಅಷ್ಟೇ, ಅವಕ್ಕೆಲ್ಲ ಇವಾಗ ಇದು ಮಾಡಿದ್ದೀವಿ, ಈಗ ಫೀಡ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ನಮ್ಮ ಹತ್ರ ಫೀಮೇಲ್ ಯಾವುದೂ ಇಲ್ಲ, ಎಲ್ಲ ಮೇಲೇ ಮೇಲೆ, ಎಲ್ಲ ಮೇಲ್ ಸೆಲೆಕ್ಷನ್ ಮಾಡ್ಬೋದು. ಅಂದರೆ ಈಗ ನನ್ನ ಹತ್ರ ನಾನು ಆವಾಗಲೇ ಹೇಳಿದೆ ನಿಮಗೆ, ಮಳೆ ಬಂದು ಎಲ್ಲ ಇದಾಗ್ಬಿಡ್ತು, ಹಸಿರು ಮೇವು ಎಲ್ಲ ಹಾಕಿದ್ದೆ ಅದೆಲ್ಲ ಇದಾಗೋಯಿತು, ರಾಗಿ ಹುಲ್ಲೇ ಹಾಕ್ತಾರದು. ಫೀಮೇಲ್ಸ್ಗೆ ಸ್ವಲ್ಪ ಅದು ಗ್ರೀನ್ ಫಾರ್ಡರ್ ಜಾಸ್ತಿ ತಿನ್ನೋದು, ಮೇಲ್ಗಿಂತ ಮೇಂಟೆನೆನ್ಸ್ ಕಾಸ್ಟ್ ಫೀಮೇಲಲ್ಲೇ ಜಾಸ್ತಿ, ಅದು ಜಾಸ್ತಿ ಫಾರ್ಡರ್ ತಿಂತದೆ. ಹಂಗಾಗಿ ನನಗೆ ರಾಗಿ ಹುಲ್ಲು ಸ್ಟಾಕ್ ಮಾಡ್ಕೊಂಡಿದ್ದೀನಿ, ಹುರುಳಿ ಒಟ್ಟು ಸ್ಟಾಕ್ ಮಾಡ್ಕೊಂಡಿದ್ದೀನಿ. ಫೀಮೇಲ್ಸ್ಗಾದರೆ ಫ್ಯಾಟ್ನಿಂಗ್ ಬಂದ್ಬಿಡುತ್ತಲ್ವಾ, ನಾವು ಫೀಡ್ ಜಾಸ್ತಿ, ಈಗ ಜೋಳ ಆಗಿರ್ಬೋದು ರಾತ್ರಿ ಹೊತ್ತು ತಿಂಡಿ ಕೊಡೋದು, ಸಂಜೆ ಹೊತ್ತು ತಿಂಡಿ ಕೊಡೋದು, ಜೋಳ ಆಗಿರ್ಬೋದು ಏನೇ ಆಗಿರ್ಬೋದು, ಇದು ಫ್ಯಾಟ್ನೆಸ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಆ ಫ್ಯಾಟ್ನಿಂಗ್ ಜಾಸ್ತಿ ಆಗ್ತಾ ಹೋದಾಗ ಮರಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಫೀಮೇಲ್ಸಲ್ಲಿ, ಅದರಿಂದ ನಾನು ಮೇಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ಒಣಮೇವು ಅಂದರೆ ರಾಗಿ ಹುಲ್ಲು ಉರುಳಿ ಒಟ್ಟು ಎರಡೇ ಕೊಡೋದು ಸದ್ಯಕ್ಕೆ, ಸದ್ಯದ ಮಟ್ಟಿಗೆ ಕೊಡೋದು ಅದೇ. ಮುಂದಿನ ದಿನಗಳಲ್ಲಿ ಜೋಳ ಎಲ್ಲ ಹಾಕ್ತೀನಿ, ಅದೆಲ್ಲ ಗ್ರೀನ್ ಫಾರ್ಡರ್ ಅದೆಲ್ಲ ಕೊಡ್ತೀನಿ. ಒಣಮೇವು ಅಂತ ಅಂದರೆ ಇದು ಕೈ ತಿಂಡಿ ಅಂತ ಅಂದರೆ ಜೋಳ, ಅಕ್ಕಿ ನುಚ್ಚು ಮತ್ತು ಕಡಲೆಕಾಳು ಹಿಂಡಿ ಅದನ್ನು ಕೊಡ್ತೀನಿ. ಸಂಜೆ ಹೊತ್ತು ಒಂದೇ ಟೈಮ್ ಕೊಡೋದು. ನಾನು ಆ್ಯಕ್ಚುಲಿ ಅದೇ BGS ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇರೋದು, ಹಂಗಾಗಿ ಬೆಳಗ್ಗೆ ನಾನು ಇದು ಮಾಡಿ ಎಲ್ಲ ಮೇವೆಲ್ಲ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಹೋದರೆ ಮತ್ತೆ ಮಧ್ಯಾಹ್ನ ಬರ್ತೀನಿ, ಮೇವು ನೀರೆಲ್ಲ ಬೆಳಗ್ಗೆ ಇಟ್ಬಿಟ್ಟು ಹೋಗಿರ್ತೀನಿ, ಮಧ್ಯಾಹ್ನ ಬರ್ತೀನಿ, ಮಧ್ಯಾಹ್ನ ಒನ್ ಟೈಮ್ ಕೊಡ್ತೀನಿ, ಇನ್ನು ಸಂಜೆ ಬಂದು ಕೈ ತಿಂಡಿ ಕೊಟ್ಟರೆ ಅಷ್ಟೇ, ದಿನನಿತ್ಯದ ಆ ದಿನದ್ದು ಕ್ಲೋಸ್ ಆಗುತ್ತೆ. ಒಳಗೆ ಹೊರಗಡೆ ಅಂದರೆ ಒಂದು ಚಿಕ್ಕದಾಗಿ ಒಂದು ಬೌಂಡ್ರಿ ಮಾಡ್ಕೊಂಡಿದ್ದೀನಿ ಸುತ್ತ,
ಆ ಬೌಂಡ್ರಿ ಒಳಗೆ ಬೆಳಗ್ಗೆ ಒಂದು ಸರಿ 1 ಅವರು, ಸಂಜೆ ಒಂದು ಸರಿ 1 ಅವರ್ ಬಿಡ್ತೀನಿ ಅಷ್ಟೇ. ಅದೇ ಸ್ವಲ್ಪ ಬಿಸಿಲು ಬೀಳಬೇಕು ಅದ್ರ ಮೇಲೆ, ಹಂಗಾಗಿ ಅದು ಬಿಡಲೇಬೇಕು. ಅದಕ್ಕಾಗಿ 1 ಗಂಟೆ ಬಿಡ್ತೀನಿ. ಭಾನುವಾರದ ಹೊತ್ತು ಒಂದು 2 to 3 ಅವರ್ಸು, ಯಾವ ಮಧ್ಯಾಹ್ನ ತನಕ, ಬೆಳಗ್ಗೆ ಬಿಟ್ಟರೆ ಮಧ್ಯಾಹ್ನ ತನಕ ಇಲ್ಲೇ ಇರ್ತವೆ, ಆಮೇಲೆ ನಾನು ಫುಡ್ ಆಗ್ತದೆ. ಈಗ ಸದ್ಯಕ್ಕೆ ಇ ಟಿ ಮಾಡಿಸಿದ್ದೀನಿ, ಇನ್ನೊಂದು ವೀಕ್, ಈಗ 15 ಡೇಸ್ ಆಗಿದೆ ಇ ಟಿ ಮಾಡಿಸಿ. ಇನ್ನು 15 ಡೇಸ್ ಆದಮೇಲೆ ನಾನು ಪಿ ಪಿ ಆರ್ ಮಾಡಿಸ್ತೀನಿ. ಕಂಪಲ್ಸರಿ ಮಾಡಿಸ್ಲೇಬೇಕು ಅನ್ನೋದಕ್ಕಿಂತ ಈಗ ರೋಗ ಹೇಗೆ ಬರುತ್ತೆ ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ. ಹಂಗಾಗಿ ನಮ್ಮ ನಮ್ಮ ಸೇಫ್ಟಿ ನಾವು ನೋಡ್ಕೊಬೇಕಲ್ವ, ನಮ್ಮ ಸೇಫ್ಟಿ ನೋಡ್ಕೊಂಡಂಗೆ ಅವಸಕ್ಕೂ ಸೇಫ್ಟಿ ನೋಡಬೇಕಲ್ವ, ಅದಕ್ಕಾಗಿ ಮಾಡಿಸ್. ಫ್ಯಾಮಿಲಿ ಸಪೋರ್ಟ್, ನಮ್ಮ ತಂದೆ ತಾಯಿ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಇಲ್ಲದೆ ಇದ್ದ ಒಂದು ಕಾರಣಕ್ಕೂ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ, ತೊಂದರೆ ಇಲ್ಲ. ಲೇಬರ್ಸ್ನ ಯಾರೂ ಯಾವುದೇ ಇದಕ್ಕೆ ಇಟ್ಕೊಂಡಿಲ್ಲ. ಸದ್ಯದ ಮಟ್ಟಿಗೆ 30 ಅಲ್ವಾ ಇರೋದು, ಅದಕ್ಕೇನು ಲೇಬರ್ ಅನುಕೂಲ ಇಲ್ಲ. ಇವಾಗ ಸದ್ಯಕ್ಕೆ ಲೇಬರ್ ಏನು ಬೇಡ, ನಾನೇ ಮಾಡ್ಕೊತ ಇದ್ದೀನಿ. ಅದೇ ಈಗ ಲೇಬರ್ ಕಾಸ್ಟು ಅಂತ ಅಂದರೆ ತುಂಬ ಅದಕ್ಕೆ ಎಕ್ಸ್ಪೆನ್ಸಿವ್ಸ್ ಜಾಸ್ತಿ ಆಗುತ್ತೆ. ಈ ಮುಂದಿನ ದಿನಗಳಲ್ಲಿ ಏನಾದ್ರು 100, 150, ಇನ್ನೊಂದು ಚಿಕ್ಕದಾಗಿ ಇನ್ನೊಂದು ಯಾರಾದ್ರೂ ಶೆಡ್ ಮಾಡಿ ಆಗ ಲೇಬರ್ ಬೇಕು ಅಂದರೆ ನೋಡೋಣ. ನಾವು ಯಾಕೆ ಅಂದರೆ ನಾವು ಕೆಲಸದಲ್ಲಿ ಇರೋದ್ರಿಂದನೇ ಇದು ಮಾಡ್ತಾರೆ. ಅದು ಲೇಬರು ಇಟ್ಕೊಳ್ಳೋ ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ. ಅಕಸ್ಮಾತ್ ಏನಾದ್ರು ಕುರಿ ಕೋಳಿ ಜಾಸ್ತಿ ಮಾಡಿದ್ರೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬೇಡ. ಈಗ ಸದ್ಯಕ್ಕೆ ನಾವು ಉಂಡೆ ಲೆಕ್ಕದಲ್ಲೇ ಕೊಡ್ತಾರದು, ಯಾವುದೇ ಥರ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾ ಇಲ್ಲ. ಮಟನ್ ನಾವೇ ಕುಯಿಸಿದ್ರೆ ಮಾತ್ರ ಮಟನ್ ಲೆಕ್ಕದಲ್ಲಿ ಕೊಡ್ತಾ ಇದ್ದೀವಿ. 550 ರೂಪಾಯಿ ಟಗ್ರು ಮಾಂಸ ಕೊಡ್ತಾ ಇದ್ದೀವಿ, ವಾತ 600 ರೂಪಾಯಿ ಕೊಡ್ತಾ ಇದ್ದೀವಿ. ಮಟನ್ ನಾಟಿ ಅಲ್ವ ಸರ್, ಅದು ಕೇಳಂಗೆ ಇಲ್ಲ. ಅದು ನಾಟಿ ಸ್ಟೈಲ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ನಮ್ಮದು 1 ವರ್ಷ ಆಗಿದ್ದಾವೆ ಟಗ್ರು ಎಳಗ ತಗೊಂಡು. ನಾನು ತಗೊಂಡಾಗ 1.5 to 8 kg ಇದ್ವು, ಈಗ 11.5 to 12 ತಿಂಗಳು 1 ವರ್ಷ. ಇವಾಗ ನಮ್ಮ ಹತ್ರ 26-27 kg ಬರ್ತದೆ ಲೈವ್ ಮಟನ್, ಪ್ಯೂರ್ ಮಟನ್. ಲೈವ್ ವೇಟ್ ಅಲ್ಲದಲ್ಲೇ ಪ್ಯೂರ್ ಮಟನ್ನೇ 26-27 kg ಬರ್ತದೆ. ಈಗ ನಾನು ಮುಂಚೆ ಸುಮಾರು ಮಾಡಿದ್ದೀನಿ, ಇವಾಗ ಸದ್ಯಕ್ಕೆ ಈ ಶೆಡ್ ಮಾಡಾದಮೇಲೆ ಈಗ ಯುಗಾದಿಗೆ ಇನ್ನೊಂದು 2 ಮಂತ್ಸ್ ಮೇಯಿಸಿದ್ರೆ 35 ತನಕ ಬರ್ಬೋದು. ನನ್ನ ಅಸಂಪ್ಷನ್ ಅಲ್ಲಿದೆ, ನನ್ನ ಟಾರ್ಗೆಟ್ ಅಷ್ಟಿದೆ, ಅದಕ್ಕೆ ರೀಚ್ ಮಾಡ್ತೀನಿ. ಆದಾಯ ಅಂತ ಅಂದರೆ ಅದರಲ್ಲಿ ಆದಾಯ ಉಂಟು, ಬಟ್ ನಮಗೆ ಕೆಲಸ ರಿಸ್ಕ್ ಆಗ್ತಿತ್ತದು. ನಾನು ಕಸ ಗುಡಿಸೋದಾಗಿರ್ಬೋದು, ಅದಕ್ಕೆ ಶೆಡ್ಡು ಚಿಕ್ಕದಾಗಿ ಮಾಡಿರೋದ್ರಿಂದ ಗಾಳಿ ಯಾವತ್ತು ಏನೋ ಜಾಸ್ತಿ ಇದು ಮಾಡ್ತಾಯಿರಲಿಲ್ಲ. ನಾವು ಡ್ಯೂಟಿಗೆ ಹೋಗೋದ್ರಿಂದ ಮೇಯಿಸೋಕಾರು ಆಗಲಿ ಏನಕಾರು ಆಗಲಿ ಹೊಡ್ಕೊಂಡು ಹೋಗೋಕೆ ಆಗ್ತಿರಲಿಲ್ಲ ನಮಗೆ. ಹಂಗಾಗಿ ಇದಕ್ಕೆ ಸ್ಟಾಲ್ ಫೀಡಿಂಗ್ ಥರ ಮಾಡಿ ಇಲ್ಲೇ ಚಿಕ್ಕದಾಗಿ ಮಾಡಿ ಮಾಡಿದ್ದೀನಿ. ಒಂದು ಮರೀಲಿ ಏನಿಲ್ಲ ಅಂದರೂ 7-8 ಸಾವಿರ ರೂಪಾಯಿ ಖರ್ಚೆಲ್ಲ ಕಳೆದು ತೆಗಿಬೋದು 1 ವರ್ಷದಲ್ಲಿ. ಇಲ್ಲಿ ಹೋಗಿ ನನಗೂ ಈಗ ಡ್ಯೂಟಿ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ನನ್ನ ಕೈ ಕೆಳಗೆ ಬೇರೆಯವ್ರು ಮಾಡಬೇಕು ಅನ್ನೋದು ಆಸೆ, ಬೇರೆಯವ್ರ ಕೈ ಕೆಳಗೆ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಆದರೆ ಸ್ವಲ್ಪ ದಿನ ಮಾಡಿ ಆಮೇಲೆ ಇದೊಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಇದರಿಂದ ನೋಡ್ಕೊಂಡು ಮಾಡೋಣ ಅಂತ ಇದ್ದೀನಿ. 2,000 ರೂಪಾಯಿ ವರ್ತ್ ಆಗಿದೆ ನನಗೆ, ನನ್ನ ಪ್ರಕಾರ ಆಗಿದೆ. ಯಾಕೆ ಅಂದರೆ ಅವರೆಲ್ಲ ನನ್ನ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿದ್ದಾರೆ. 2,000 ರೂಪಾಯಿ ಏನು ದೊಡ್ಡದಲ್ಲ, 2,000 ರೂಪಾಯಿ ಕೊಟ್ಬಿಟ್ಟು ಅವರು ಟ್ರೈನಿಂಗ್ ಕೊಟ್ಬಿಟ್ಟು ಏನು ಸುಮ್ಮನಾಗಿಲ್ಲ. ನಾವು ಯಾವಾಗ ಫೋನ್ ಮಾಡೋದು ರಿಸೀವ್ ಮಾಡ್ತಾರೆ, ಸೈಟ್ ವಿಸಿಟ್ ಮಾಡ್ತಾಯಿರ್ತಾರೆ, ಶೆಡ್ ವಿಸಿಟ್ ಮಾಡ್ತಾಯಿರ್ತಾರೆ, ಹೇಗೆ ಏನು ಅಂತೆಲ್ಲ ತಿಳಿಸ್ಕೊಡ್ತಾರೆ. 24x7 ಆವಾಗಲೇ ಹೇಳ್ದಂಗೆ 24x7 ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ, ರಿಸೀವ್ ಮಾಡದೇ ಇರೋದು ಆ ಥರ ಏನಿಲ್ಲ. ನನಗೆ ಅವ್ರ ಹತ್ರ ಟ್ರೈನಿಂಗ್ ಮಾಡಿರೋದಕ್ಕೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ನನಗೆ, ಗಂಗಾಧರೇಶ್ವರ ಹೈನುಗಾರಿಕೆ ಅಂತ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಆ ಸರ್ಟಿಫೈ ಮೇಲೆ ನಾನು ಲೋನ್ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಮತ್ತೊಂದೇ ಆಗಿರ್ಬೋದು, ಏನಾಗಿರ್ಬೋದು, ಆ ಸರ್ಟಿಫಿಕೇಟಿಂದ ನನಗೆ ಅನುಕೂಲ ಇದೆ ಮುಂದಕ್ಕೆ. ಆ ಮೊನ್ನೆ ಒಂದು ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಒಂದು 80,000 ಕೊಡ್ತಾರೆ ಅಂತ ಫೋನ್ ಮಾಡಿದರು ಸುಧಾಕರ್ ಸರ್, ನನಗೆ ಮಾಡಿದ್ರು ಫೋನ್ನ. ನಾನು ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಹೋಗಿ ವಿಚಾರಿಸ್ದೆ, ಆ ಥರದ್ದು ಯಾವುದೇ ಇಲ್ಲ ಅಂತ ಅಂದರು ನನಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಡಾಕ್ಟ್ರು. ಮತ್ತೆ ಸುಧಾಕರ್ ಸರ್ಗೆ ಫೋನ್ ಮಾಡಿದೆ, ಆ ಥರ ಯಾಕಂತಾರೆ, ತಡಿ ನಾನು ಒಂದು ಫಾರ್ಮ್ ಕಳಿಸ್ತೀನಿ ಅಂದ್ಬಿಟ್ಟು ಒಂದು ಫಾರ್ಮ್ ಕಳಿಸಿದ್ರು ನನಗೆ. ಆ ಫಾರ್ಮ್ನ ಇಟ್ಕೊಂಡಿದ್ದೀನಿ ಈಗ, ಅದು ತಗೊಂಡೋಗಿ ತೋರಿಸ್ತೀನಿ. ಅದು ತಗೊಂಡೋಗಿ ತೋರಿಸ್ಲಿಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕು ಅಂತ ಸುಧಾಕರ್ ಸರ್ ನನಗೆ ಹೆಂಗೆ ಹೇಳ್ತಾರೆ ಹಾಗೆ ನಾನು ಮುಂದುವರಿತೀನಿ. ಕೋಳಿಗಳು ಮನೇಲೇ ಮುಂಚೆನೇ ಇದ್ವು, ಒಂದು 50-60 ಕೋಳಿ ಇದ್ವು, ಈಗ ಮರಿ ಎಲ್ಲ ಮಾಡಿಸಿದ್ದೀನಿ, ಈಗ 100 ಇದ್ದಾವೆ. ಎಲ್ಲ ನಾಟಿ ಕೋಳಿನೇ, ಎಲ್ಲ ಪ್ಯೂರ್ ನಾಟಿನೇ, ಮೈಸೂರು ನಾಟಿ ಏನು ಸಾಕಿಲ್ಲ, ಪ್ಯೂರ್ ನಾಟಿನೇ. ಅದೇ ರಿಸ್ಕ್ ಇರಲ್ಲ, ಯಾರೇ ಹೊಡ್ಕೊಂಡು ಹೋಗಬೇಕು ಅನ್ನೋದಿರಲ್ಲ, ಲೇಬರ್ ಕಾಸ್ಟ್ ನಮ್ಗೆ ಉಳಿಯುತ್ತೆ. ಎಲ್ಲ ಸ್ಟಾಲ್ ಫೀಡಿಂಗ್ ಮಾಡೋದ್ರಿಂದ ಸ್ವಲ್ಪ ಒಂದು ಬೆಳಗ್ಗೆ 1 ಗಂಟೆ ಸಂಜೆ 1 ಗಂಟೆ ಕೆಲಸ ಇರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಅದೇ ಈಗ ಟ್ರೈನಿಂಗ್ ನಿಮ್ಮ ನಿಮ್ಮ ಅನುಕೂಲಕ್ಕೆ ಸುಮ್ಮನೆ ಮಾಡ್ಕೋಬೇಡಿ, ಒಂದೊಳ್ಳೆ ಟ್ರೈನಿಂಗ್ ತಗೊಳ್ಳಿ, ಒಳ್ಳೆ ಟ್ರೈನರ್ ಹತ್ರ ಟ್ರೈನಿಂಗ್ ತಗೊಳ್ಳಿ. ಅದನ್ನೇ ನಾನು ಹೇಳೋದು, ಅವರು ಸುಮ್ಮನೆ ಟ್ರೈನ್ ಮಾಡಿಬಿಟ್ಟು ಹೋಗಬಾರ್ದು, ಅವ್ರು ನಿಮ್ದು ಆಗು ಹೋಗುಗಳನ್ನೆಲ್ಲ ನೋಡ್ಕೋಬೇಕು, ಒಳ್ಳೆ ಟ್ರೈನರ್ ಹತ್ರ ಟ್ರೈನಿಂಗ್ ತಗೊಳ್ಳಿ. ಅದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಯೂತ್ಸೆ ಜಾಸ್ತಿ ಮಾಡ್ತಾಯಿರೋದು ಇವಾಗ ಕರೋನಾ ಬಂದಿರೋದ್ರಿಂದ ಎಲ್ಲ ಯೂತ್ಸೆ ಜಾಸ್ತಿ ಇದು ಮಾಡ್ತಾಯಿರೋದು. ಹಂಗಾಗಿ ಒಳ್ಳೆ ಟ್ರೈನರ್ ಹತ್ರ ಟ್ರೈನಿಂಗ್ ತಗೊಂಡೇ ನೀವು ಶುರು ಮಾಡೋದು ಒಳ್ಳೆಯದು. ಅದೇ ನಾನು ಆವಾಗಲೇ ಹೇಳ್ದಂಗೆ,
ನಿಮ್ಮ ಚಾನಲೆಲ್ಲ ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀನಿ. ತುಂಬ ಯೂತ್ಸ್ಗೆಲ್ಲ ತುಂಬ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಇದೇ ರೀತಿ ನಮಗೂ ನಿಮ್ಮಿಂದನೇ ಒಂದು ಇನ್ಸ್ಪೈರ್ ಆಗಿರೋದು, ನಿಮ್ಮ ಚಾನಲಿಂದನೇ ಮೈ ನೇಚರ್ ಇಂಡಿಯಾ ಆಗಿರ್ಬೋದು, ಕೃಷಿ ಸುದ್ದಿ, ಕೃಷಿ ಪರಿಚಯ ಇವೆಲ್ಲ ನೋಡ್ತಾನೆ ನಾನು ಇನ್ಸ್ಪೈರ್ ಆಗೇ ನಾನು ಮಾಡಿರೋದು. ಯೂತ್ಸ್ ಎಲ್ಲ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ, ಒಂದೊಳ್ಳೆ ಟ್ರೈನರ್ ಆದರೆ ಟ್ರೈನಿಂಗ್ ಮಾಡಿ ಮಾಡಿ. ಅದೇ ಇವಾಗ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿ ಸುಮ್ಮನೆ ಯೂತ್ಸ್ ಎಲ್ಲ ನಾನು ಶೆಡ್ ಮಾಡಬೇಕು, ನಾನು ಅದು ಮಾಡಬೇಕು, ನಾನು ಇದು ಮಾಡಬೇಕು ಅನ್ಕೋತಾರೆ. ಅಂದ್ಕೊಂಡವರೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೃಷಿ ಏನು ಸುಲಭ ಅಲ್ಲ, ಅವ್ರು ಮಾಡಿದ್ರೆ ಮಾತ್ರ ಏನಿದ್ರು ಉಂಟು. ಅಂದ್ಕೊಂಡಷ್ಟು ಸುಲಭ ಅಲ್ಲ ಇದೆಲ್ಲ. ನಾ ಸುಮ್ಮನೆ ಅಲ್ಲಿ ವೀಡಿಯೋಸ್ ನೋಡೋದು, ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋದು, ನಾನು ಮಾಡ್ತೀನಿ ಅಂತ ಮಾಡೋದು ಅವೆಲ್ಲ ಅಲ್ಲ. ಲೈವಾಗಿ ಹೋಗಿ ನಾವೇ ನೋಡಬೇಕು ಹೇಗೆ ಏನು ಅಂತ ತಿಳ್ಕೊಬೇಕು. ಫಸ್ಟ್ 2 ತನ್ನಿ, ಆಮೇಲೆ 10 ಮಾಡಿ, ಆಮೇಲೆ 20 ಮಾಡಿ, ಆಮೇಲೆ 50 ಮಾಡಿ, ಆಮೇಲೆ 100 ಮಾಡಿ, ಆ ಥರ ರೈಸ್ ಮಾಡ್ಕೊಂಡೋಗಿ. ಒಂದೇ ಸಲ 100 ತರೋದು, 100ರಲ್ಲಿ 50 ಸತ್ತೋಗೋದು ಅವೇನು ಬೇಡ. ದಯವಿಟ್ಟು ಯೂತ್ಸು ನೀವೆಲ್ಲ ಮಾಡ್ತೀರಾ, ನಿಮ್ಗೆ ಉತ್ತೇಜನ ಜಾಸ್ತಿ. ನಾನು ಅದರಿಂದನೇ ಮಾಡಿರೋದು. ಎಲ್ಲ ರೆಡಿ ಮಾಡ್ಕೊಂಡು, ಎಲ್ಲ ಗ್ರೀನ್ ಫಾರ್ಡರ್ ಆಗಿರ್ಬೋದು, ಡ್ರೈ ಫಾರ್ಡರ್ ಆಗಿರ್ಬೋದು, ಎಲ್ಲ ರೆಡಿ ಮಾಡಿಕೊಂಡು ಶೆಡ್ಡೆಲ್ಲ ನಿರ್ಮಾಣ ಮಾಡಿ ಆಮೇಲೆ ಮರಿ ತಂದು ಮಾಡಿ. ನೀವು ಮುಂಚೆನೇ ಎಲ್ಲ ಮರಿ ತಂದುಬಿಟ್ಟು ಆಮೇಲೆಲ್ಲ ಒದ್ದಾಡೋದೆಲ್ಲ ಬೇಡ.